ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಲಿಬ್ರೆ ಆಫೀಸ್ ಇಂಪ್ರೆಸ್ ಅನ್ನೋ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡೋದು ಅಂದರೆ ಓಪನ್ ಮಾಡೋದು ಹೇಗೆ, ಅದ್ರ ಜೊತೆಗೆ ಟೆಂಪ್ಲೇಟ್ ಬ್ಯಾಕ್ಗ್ರೌಂಡ್ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಒಂದು ಟಾಪಿಕ್ಗೆ ಸೂಟ್ ಆಗೋ ಥರ, ಅದೇ ಥರ ಫೈಲ್ ಎಡಿಟ್ ವ್ಯೂ ಈ ಥರ ಮೆನು ಏನೇನಿರುತ್ತೆ, ಅದ್ರ ಜೊತೆಗೆ ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಬಗ್ಗೆ ನೋಡಿದ್ವಿ, ಹಾಗೆ ಒಂದೆಲ್ಲ ನಾವು ನೋಡಿದ್ವಿ, ಹೌದಾ? ಸೊ ಅದ್ರ ಜೊತೆಗೆ ಸೈಡ್ ಬಾರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇರುತ್ತೆ, ಆ್ಯನಿಮೇಷನ್ಸ್, ಟ್ರಾನ್ಸಿಷನ್ ಇದೆಲ್ಲ ಹೇಳ್ಕೊಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇವತ್ತು ನಾವೇನು ಮಾಡೋಣ ಅಂದರೆ, ಇವತ್ತಿನ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟು ಇನ್ಸರ್ಟಿಂಗ್ ಆ್ಯಂಡ್ ಫಾರ್ಮ್ಯಾಟಿಂಗ್ ಟೆಕ್ಸ್ಟ್, ಅಂದರೆ ಒಂದು ಟೆಕ್ಸ್ಟ್ನ ಬರೆಯೋದು ಹೆಂಗೆ ನಮ್ಮ ಸ್ಲೈಡ್ ಮೇಲೆ, ಅದೇ ಥರ ಅದನ್ನು ಕಲರ್ ಹೆಂಗೆ ಚೇಂಜ್ ಮಾಡೋದು, ಬ್ಯಾಕ್ಗ್ರೌಂಡ್ ಹೆಂಗೆ ಚೇಂಜ್ ಮಾಡೋದು, ಮತ್ತು ಅದ್ರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಾಗಿ ಹೆಂಗೆ ಬರಿಬೋದು, ಸೊ ಈ ಥರ ಎಲ್ಲ ಒಂದು ವಿಷಯನ ತಿಳ್ಕೊಳೋಣ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ. ಸೊ ನಾವು ಲಾಸ್ಟ್ ನೋಡಿದಾಗ, ಲಾಸ್ಟ್ ವಿಡಿಯೋದಲ್ಲಿ ನಾವು ಲೇಔಟ್ಸ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಲೇಔಟ್ಸ್ನ ಒಂದೊಂದಾಗಿ ಏನಂತ ತಿಳ್ಕೊತಾ ಹೋಗೋಣ. ಸೊ ನಾನು ಇಲ್ಲಿ ನೀವು ಹೇಳ್ದಂಗೆ ವ್ಯೂ ಅಲ್ಲಿ ಹೋಗಿ ನೀವು ಸ್ಲೈಡ್ ಲೇಔಟ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಸೊ ಸ್ಲೈಡ್ ಲೇಔಟಲ್ಲಿ ನಿಮಗೆ ಲೇಔಟ್ಸ್ ಕಾಣಿಸುತ್ತೆ. ಸೊ ಲೇಔಟ್ ಅಂದರೆ ಏನಂದರೆ, ಆ ಹೆಸರೇ ಹೇಳ್ತಿರೋ ಹಾಗೆ ನಿಮಗೆ ನಿಮ್ಮ ಒಂದು ಸ್ಲೈಡ್ನ ಡೈಮೆನ್ಷನ್ ಹೆಂಗೆ ಕಾಣಿಸ್ಬೇಕು, ಟಾಪಿಕ್ ದೊಡ್ಡದಾಗ ಕಾಣಿಸ್ಬೇಕಾ, ಕೆಳಗಡೆ ಬರೆಯೋ ಕಂಟೆಂಟ್ ಇರಬೇಕಾ, ಅಥವಾ ಬರೀ ಇಮೇಜ್ ಹಾಕೋದಕ್ಕೆ ಖಾಲಿ ಇರಬೇಕಾ, ಸೊ ಈ ಥರ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಲೇಔಟಲ್ಲಿ ನೋಡ್ತೀವಿ ನಾವು. ಸೊ ಈಗ ಫಸ್ಟಲ್ಲಿ ಅದು ತೋರಿಸ್ತಿರಂಗೆ ಬ್ಲ್ಯಾಂಕ್, ಅಂದರೆ ನನಗೆ ಏನು ಟೆಕ್ಸ್ಟ್ ಹಾಕೋದಕ್ಕೆ ಬೇಡ, ಬರೀ ನಂಗೆ ಬ್ಲ್ಯಾಂಕ್ ಆಗಿರಬೇಕು, ಏನೋ ಒಂದು ಇಮೇಜ್ ಹಾಕೋದಕ್ಕೆ ಮಾತ್ರ ಬೇಕಂದಾಗ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಬ್ಲ್ಯಾಂಕ್. ಸೊ ನಾನು ಇಮೇಜಲ್ಲಿ ಹಾಕೋದು ಹೇಳ್ಕೊಟ್ಟಾಗ ಹೇಳ್ಕೊಡ್ತೀನಿ ಅದನ್ನು. ಕ್ಲಿಕ್, ಸೊ ನಾವು ನಾರ್ಮಲಾಗಿ ಅದು ಕ್ಲಿಕ್ ಟು ಆ್ಯಡ್ ಟೈಟಲ್ ಮತ್ತು ಆ್ಯಡ್ ಟೆಕ್ಸ್ಟ್ ಇರುತ್ತೆ. ಸೊ ಹೆಡ್ಡಿಂಗ್ ಹಾಕ್ಬಿಟ್ಟು ಕೆಳಗಡೆ ಡಿಫಾಲ್ಟಾಗಿ ಅಂದರೆ ಅದಷ್ಟು ಆಟೋಮೆಟಿಕ್ಕಾಗಿ ಅದು ಹಾಗೆ ಇರುತ್ತೆ. ಸೊ ಇದು ಸೆಕೆಂಡ್ ಲೇಔಟ್ ಆಪ್ಷನಲ್ಲಿದೆ. ಅದೇ ಥರ ಥರ್ಡಲ್ಲಿ ಹೆಂಗಿದೆ ಅಂದರೆ, ಮತ್ತೆ ಹೆಡ್ಡಿಂಗ್ ಹಾಕ್ಬಿಟ್ಟು ಕೆಳಗಡೆ ನಿಮಗೆ ಇಮೇಜ್, ವೀಡಿಯೋಸ್ ಅಥವಾ ಚಾರ್ಟ್ ಹಾಕೋದು. ಸೊ ಅದನ್ನು ನಾನು ನೆಕ್ಸ್ಟ್ ಮುಂದೆ ವಿಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟು ಕಂಪೇರ್ ಮಾಡೋದಿದ್ದರೆ ಈ ಲೇಔಟ್ ತೊಗೋಬೋದು, ಎರಡು ಟೆಕ್ಸ್ಟ್ ಇರುತ್ತೆ. ಸೊ ಈ ಥರ ತೊಗೋಬೋದು, ಅಥವಾ ಎರಡು ಇಮೇಜ್ ಪಕ್ಕಪಕ್ಕ ನೋಡಬೇಕು ಅಂದಾಗ ಈ ವಿಡಿಯೋಸ್ ತೊಗೋಬೋದು. ಅದೇ ಥರ ಇಲ್ಲೇನೋ ಎರಡು ಬರೆದು ಇಲ್ಲೇನೋ ಇಮೇಜ್ ಹಾಕಬೇಕು ಅಂದಾಗ ಈ ಥರ ಒಂದು ಲೇಔಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಥರ ನಿಮ್ಗೆ ತುಂಬ ಆಪ್ಷನ್ ಇದೆ, ನಿಮ್ಮ ಒಂದು ಟಾಪಿಕ್ಕಿಗೆ ಸ್ಲೈಡ್ಸ್ ಯಾವ ಥರ ಇರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ, ಈ ಲೇಔಟ್ ಆಪ್ಷನ್ಸಲ್ಲಿ ಸಿಗುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಡಿಫಾಲ್ಟಾಗಿ ಇದಿರುತ್ತೆ. ಸೊ ನನ್ನ ಇವತ್ತು ಟಾಪಿಕ್ ಬಂದು ಸೋಲಾರ್ ಸಿಸ್ಟಮ್ ಅಲ್ವಾ, ಸೊ ಸೋಲಾರ್ ಸಿಸ್ಟಮ್ನ ನಾನು ಬರಿತೀನಿ. ಸೊ ಹೆಂಗೆ ಬರಿತೀರಾ ಅಂದರೆ, ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೈಟಲ್ ಇರುತ್ತೆ, ಅಲ್ಲಿ ಕರ್ಸರ್ ಕಾಣಿಸ್ತಾ ಇದೆಯಾ, ಇದನ್ನು ನಾವು ಕರ್ಸರ್ ಅಂತೀವಿ. ಸೊ ಇದು ನೀವು ಜಸ್ಟ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ನಾನು ಸೋಲಾರ್ ಸಿಸ್ಟಮ್, ನನಗೆ ಕ್ಯಾಪಿಟಲ್ ಬೇಕಂದರೆ ಗೊತ್ತಿದೆ ಅಲ್ವಾ, ನಿಮಗೆ ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊತೀರಾ. ಸೋಲಾರ್ ಸಿಸ್ಟಮ್ ಅಂತ ನಾನು ಬರಿತಾ ಇದ್ದೀನಿ. ಸೊ ಈಗ ನಾನು ಇದನ್ನು ಹೇಳ್ದಂಗೆ ಕಲರ್ ಚೇಂಜ್ ಮಾಡ್ಕೋಬೇಕು, ನನ್ನ ಒಂದು ಬ್ಯಾಕ್ಗ್ರೌಂಡ್ಗೆ ಸೂಟ್ ಆಗೋ ಥರ ಕಲರ್ಸ್, ಬಿಕಾಸ್ ಎರಡೂ ಡಾರ್ಕ್ ಇಟ್ಕೋಬೇಡಿ, ಯಾಕಂದರೆ ಏನೂ ಕಾಣಿಸೋದೇ ಇಲ್ಲ. ಬ್ಯಾಕ್ಗ್ರೌಂಡ್ ಡಾರ್ಕ್ ಇದ್ದರೆ ನೀವು ಲೈಟಾಗಿ ಇಟ್ಕೊಳ್ಳಿ, ನೀವು ಬರೆಯೋ ಟೆಕ್ಸ್ಟನ್ನು ಬರಿತೀರಲ್ಲ ಅದನ್ನೆಲ್ಲ ಟೆಕ್ಸ್ಟ್ನ ಲೈಟ್ ಕಲರ್ ಇಟ್ಕೊಳ್ಳಿ. ಇಲ್ಲ ನನಗೆ ಬ್ಯಾಕ್ಗ್ರೌಂಡ್ ತುಂಬ ಲೈಟಾಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಡಾರ್ಕಾಗಿ ಮುಂದೆ ನೀವು ಬರೆಯೋ ಅಕ್ಷರಗಳೆಲ್ಲ ಡಾರ್ಕ್ ಆಗಿರಲಿ. ಸೊ ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೋತೀರಾ ಈ ಥರ ಸೋಲಾರ್ ಸಿಸ್ಟಮ್. ಸೆಲೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಈಗ ಇಲ್ಲಿ ಕಾಣಿಸ್ತಾ ಇದೆಯಾ, ಸೊ ಈ ಪಾಯಿಂಟರ್ ಇಲ್ಲಿದೆ. ಸೊ ಇದನ್ನು ನೀವು ಫುಲ್ ಈ ಥರ ಸೆಲೆಕ್ಟ್ ಮಾಡ್ಕೊತೀರಾ, ಹಿಂಗೆ ಡ್ರ್ಯಾಗ್ ಹಿಂಗೆ ಫುಲ್ ಸೆಲೆಕ್ಟ್ ಮಾಡ್ಕೊತೀರಾ ಡ್ರ್ಯಾಗ್ ಮಾಡಿಕೊಂಡು. ಸೊ ಇಲ್ಲಿ ನಿಮಗೆ ಕ್ಯಾರೆಕ್ಟರ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಕ್ಯಾರೆಕ್ಟರ್ಸಲ್ಲಿ ನೀವು ಇಲ್ಲಿ ನೀವು ಡೌನ್ ಆರೋ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಥರ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆಯ್ತಲ್ಲ. ಸೊ ನಿಮಗೆ ಯಾವ ಥರ ಇಲ್ಲಿ ಸ್ಕ್ರಾಲ್ ಮಾಡಿ ತುಂಬ ಆಪ್ಷನ್ಸ್ ಇದೆ. ಸೊ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದು ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನನಗೆ ಯಾವ್ದು ಬೇಕೋ ನಾನು ಸೆಲೆಕ್ಟ್ ಮಾಡಿಕೊಂಡು, ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಹೆಡ್ಡಿಂಗ್ ಅಲ್ವಾ, ಸ್ವಲ್ಪ ಹೈಲೈಟಾಗಿ ದೊಡ್ಡದಾಗಿ ಕಾಣಿಸ್ಬೇಕು. ಸೊ ಹಾಗಾಗಿ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಇದು ನನ್ನ ಕ್ಯಾರೆಕ್ಟರ್ಸ್ದು ಸ್ಟೈಲು ಮತ್ತು ಸೈಜ್ನ ಚೇಂಜ್ ಮಾಡಿದ್ದೀನಿ ಹೇಗೆ ಅಂತ ಗೊತ್ತಾಗಿದೆ. ಸೊ ಇದು ಬಂದು ಬೋಲ್ಡ್. ಸೊ ಅಲ್ಲಿ ನೀವು ಸುಮ್ಮನೆ ಅದನ್ನು ನೀವು ಪಾಯಿಂಟರ್ನ ತೊಗೊಂಡೋಗಿದ ತಕ್ಷಣ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೋಲ್ಡ್ ಅಂತ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಬೋಲ್ಡ್ ದಪ್ಪ ಆಗುತ್ತೆ. ಅಲ್ಲೇ ನಿಮಗೆ ಇನ್ನೊಂದು ಶಾರ್ಟ್ಕಟ್ ಕಾಣಿಸ್ತಾ ಇದೆ, ಕಂಟ್ರೋಲ್ ಬಿ. ಅದನ್ನು ನೀವು ನಿಮ್ಮ ಕೀಬೋರ್ಡಲ್ಲಿ ಕೂಡ ಕಂಟ್ರೋಲ್ ಇಟ್ಕೊಂಡು ಬಿ ಪ್ರೆಸ್ ಮಾಡಿದ್ರೂ ಅದು ಬೋಲ್ಡ್ ಆಗುತ್ತೆ. ಎರಡು ಥರ ಆಪ್ಷನ್ಸ್, ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ,
ಅದನ್ನು ನೀವು ಮಾಡ್ಕೋಬೋದು. ನೆಕ್ಸ್ಟ್ ಅದ್ರ ಪಕ್ಕ ಕಾಣಿಸ್ತಾ ಇರೋದು ಇಟ್ಯಾಲಿಕ್. ಇಟ್ಯಾಲಿಕ್ ಅಂತಂದರೆ ಒಂದು ಸ್ವಲ್ಪ ಹಿಂಗೆ ಸ್ಲ್ಯಾಂಟ್ ಆಗುತ್ತೆ, ಒಂದು ಸೊಟ್ಟ ಹಿಂಗೆ ಆಗುತ್ತೆ ಆ ಟೆಕ್ಸ್ಟ್ ಅಷ್ಟೇ. ಸೊ ಆ ಥರ ಒಂದು ಸ್ಟೈಲಾಗಿ ಬೇಕು ಅಂದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಥರ ಅದು ಶಾರ್ಟ್ಕಟ್ಸ್ ಅಲ್ಲಿ ಪಕ್ಕದಲ್ಲೇ ಇದೆ, ಕಂಟ್ರೋಲ್ ಐ ಅಂತ, ಹಂಗೂ ಮಾಡ್ಬೋದು. ಅಂಡರ್ಲೈನ್ ಬೇಕು, ಬಿಕಾಸ್ ಇದು ಹೆಡ್ಡಿಂಗ್ ಅಲ್ವಾ. ಸೊ ಅಂಡರ್ಲೈನ್ ಇರ್ಕೋಬೇಕಂದ್ರೆ ಅಂಡರ್ಲೈನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಂಡರ್ಲೈನಲ್ಲಿ ನಿಮ್ಗೆ ಆಪ್ಷನ್ಸ್ ಇದೆ. ಸೊ ಈ ಥರ ಅಂಡರ್ಲೈನ್ ಬೇಕಾ, ಡಬಲ್ ಅಂಡರ್ಲೈನ್ ಇಲ್ಲ ಡಾಟೆಡ್ ಡಾಟೆಡ್ ಅಂಡರ್ಲೈನ್ ಬೇಕಾ, ಯಾವ ಚೆನ್ನಾಗಿ ಕಾಣುತ್ತೆ, ವೇವಿ ಥರ ಹೆಂಗಿದೆ, ಸೊ ಅದು ಬೇಕಾ, ಯಾವ ಚೆನ್ನಾಗಿ ಕಾಣುತ್ತೆ ಅದನ್ನು ಮಾಡ್ಕೊಳ್ಳಿ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಡಬಲ್ ಅಂಡರ್ಲೈನ್ ಅಂತ, ಬೋಲ್ಡ್ ಇಟ್ಯಾಲಿಕ್ ಅಂಡರ್ಲೈನ್, ಓಕೆನಾ. ಸೊ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂದರೆ, ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಾಂಟ್ ಕಲರ್ ಅಂತ ಕಾಣಿಸ್ತಾ ಇದೆ, ಹೌದಾ. ಸೊ ಇದು ಫಾಂಟ್ ಕಲರ್ ಅಂದರೆ ನಾವು ಬರೆದಿರೋ ಅಕ್ಷರಗಳಿಗೆ ಕಲರ್ ಮಾಡುತ್ತೆ. ಸೊ ನಾನು ಗ್ರೀನ್ ಸೆಲೆಕ್ಟ್ ಮಾಡಿಕೊಂಡೆ, ಸೊ ಗ್ರೀನ್ ಆಯಿತು. ಅಥವಾ ನೀವು ಯಾವ ಕಲರ್ ಸೆಲೆಕ್ಟ್ ಮಾಡಿಕೊಂಡ್ರೂ ಅದು ಸೆಲೆಕ್ಟ್ ಮಾಡ್ಕೊತೀರ, ಅದೇ ಕಲರ್ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ಈ ಥರ ಕೊಡ್ತಾ ಇದ್ದೀನಿ. ಸೊ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಡಾರ್ಕ್ ಬ್ಯಾಕ್ಗ್ರೌಂಡ್ ಇದ್ದರೆ ಲೈಟಾಗಿ ನಿಮ್ಮ ಅಕ್ಷರಗಳು ಇರಲಿ. ಸೊ ಇದು ಈ ಥರ. ಸೊ ಬ್ಯಾಕ್ಗ್ರೌಂಡ್ ಹಾಕೋದಕ್ಕೆ ನೀವು ಇಲ್ಲಿ ಒಂಥರ ಹೈಲೈಟರ್ ಕಲರ್ ಅಂತ ಇದೆ, ಅಂದರೆ ಒಂದು ಪೆನ್ ಥರ ಸಿಂಬಲ್ ಕಾಣಿಸ್ತಾ ಇದೆಯಾ ಪೇಂಟ್ದು, ಅದು ಹೈಲೈಟರ್ ಕಲರ್, ಅದು ಹಿಂದೆಗಡೆ ಹಾಕೋಕ್ಕೆ. ಫಾಂಟಿಗೆ ಅಂದರೆ ನೀವು ಬರೆದಿರೋ ಅಕ್ಷರಗಳಿಗೆ ಕಲರ್ ಹಾಕೋದಕ್ಕೆ ಫಾಂಟ್ ಕಲರ್. ಸೊ ಇವೆರಡು ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ. ಸೊ ಅದೇ ಥರ ಸಾಕು, ಬೇರೆ ನಾನು ಹೇಳ್ಕೊಡೋ ಆಪ್ಷನ್ಸ್ ತಿಳ್ಕೊಳ್ಳಿ. ಅಷ್ಟೇ ನಾವು ಜಾಸ್ತಿ ಪ್ರೆಸೆಂಟೇಷನಲ್ಲಿ ಯೂಸ್ ಮಾಡೋದು. ಸೊ ಅದಾದಮೇಲೆ ಈ ಪ್ಯಾರಾಗ್ರಾಫಲ್ಲಿ ನಿಮಗೆ ಅಲೈನ್ಮೆಂಟ್ ಇರುತ್ತೆ. ಸೊ ನನಗೆ ಲೆಫ್ಟ್ ಆಗಿರಬೇಕು, ಇಲ್ಲ ಸೆಂಟ್ರಲ್ಲಿ ಇರಬೇಕು, ಇಲ್ಲ ಕಾರ್ನರ್ ರೈಟಲ್ಲಿ ಇರಬೇಕು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಸೆಂಟ್ರಲ್ ಇಟ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಸ್ಪೇಸಿಂಗ್ ಇಂಡೆಂಟ್ ತುಂಬ ಆಪ್ಷನ್ಸ್ ಇದೆ, ಪರವಾಗಿಲ್ಲ, ನಾನು ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಬಂದು ನಾನು ಟೆಕ್ಸ್ಟ್ ಹಾಕಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಮತ್ತು ಫಾಂಟ್ ಡಿಸೈನ್ ಮತ್ತು ಸೈಜ್ ಬೋಲ್ಡ್ ಇದೆಲ್ಲ ಹಾಕಿ ಚೇಂಜ್ ಮಾಡಿರೋದು. ಸೊ ಇದು ನಮ್ಮ ಒಂದು ಕ್ಯಾರೆಕ್ಟರ್ಸ್ ಮತ್ತು ಪ್ಯಾರಾಗ್ರಾಫಲ್ಲಿ ಆಪ್ಷನ್ಸ್ ಇರೋದು. ಸೊ ಇಷ್ಟು ತಿಳ್ಕೊಂಡ್ರೆ ನೀವು ಸಾಕಾಗುತ್ತೆ. ಸೊ ಇದು ಟೆಕ್ಸ್ಟ್ ಹಾಕಿದ್ದೀನಿ. ಸೊ ನೆಕ್ಸ್ಟು ಅದಾದಮೇಲೆ ಇವಾಗ ಇಲ್ಲಿ ಕೆಳಗಡೆ ನಾನು ಪ್ರೆಸೆಂಟೆಡ್ ಬೈ ಅಂತ ಹಾಕ್ಕೊತೀನಿ, ಬಿಕಾಸ್ ನಾನು ಹೆಸರು ಹಾಕ್ಕೊತೀನಿ ಯಾರು ಮಾಡಿರೋದು ಅಂತ. ಸೊ ನೀವು ಕೂಡ ನಿಮ್ಮ ಹೆಸರುಗಳನ್ನ ಹಾಕ್ಕೋಬೋದು, ಪ್ರೆಸೆಂಟೆಡ್ ಬೈ ಅಥವಾ ಫ್ರಮ್ ಯಾರು ಮಾಡೋದು ಅಂತ ಹಾಕ್ಕೋಬೋದು. ಸೊ ಇದಾದಮೇಲೆ ಕೆಲವೊಂದು ಸತಿ ಏನಾಗುತ್ತೆ, ನಾನು ಇದೇ ಟೆಕ್ಸ್ಟನ್ನ ಇನ್ನೊಂದು ಸ್ಲೈಡ್ಗೂ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾಗುತ್ತೆ. ಪ್ರೆಸೆಂಟೆಡ್ ಬೈ ಅಥವಾ ಬೇರೆ ಏನಾದರೂ ಅದೇ ಕಾಪಿ ಮಾಡಿ ಪೇಸ್ಟ್ ಮಾಡ, ತುಂಬ ಫ್ರೀಕ್ವೆಂಟಾಗಿ ಅದೇ ಟೆಕ್ಸ್ಟ್ ಯೂಸ್ ಮಾಡಬೇಕು ಅಂದರೆ ಮತ್ತೆ ಮತ್ತೆ ಅದನ್ನೇ ನೀವು ತಿರ್ಗಾ ಬರ್ಕೊಳೋದು ಅವಶ್ಯಕತೆ ಇರಲ್ಲ. ಹೇಗೆ ಮಾಡ್ಬೋದು ಅನ್ನೋದನ್ನ ಈಗ ನೋಡೋಣ. ನೀವು ಆವಾಗಲೇ ಹೇಳ್ದಂಗೆ ನಾನು ಇದು ನಿಮಗೆ ಕಾಣಿಸ್ತಾ ಇದೆಯಾ, ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಈ ಟೈಟಲ್ ಅಂತ. ಸೊ ಇಲ್ಲಿ ಈಚೆ ಕಡೆ ಸುತ್ತ ನಿಮಗೆ ಬಾಕ್ಸ್ ಕಾಣಿಸುತ್ತೆ, ಹೌದಾ. ಸೊ ಈ ಬಾಕ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ, ಆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಅದನ್ನು ರೀಸೈಜ್ ಮಾಡ್ಕೋಬೋದು, ಚಿಕ್ಕದು ಮಾಡಿ, ಬಿಕಾಸ್ ಪ್ರೆಸೆಂಟೆಡ್ ಬೈ ಚಿಕ್ಕದಾಗಿರ್ಬೇಕು ನನಗೆ. ಸೊ ಅದನ್ನು ರೈಟ್ ಈ ಥರ ಕಾರ್ನರಲ್ಲಿ ಹಾಕ್ತಾ ಇದ್ದೀನಿ ನಾನು. ಸೊ ಅದನ್ನು ಇಲ್ಲಿ ಹಾಕ್ಕೋತೀನಿ. ಅದೇ ಥರ ಇಲ್ಲಿ ಈ ಸೋಲಾರ್ ಸಿಸ್ಟಮ್ನ ನಾನು ಇನ್ನೊಂದು ಸ್ವಲ್ಪ ಈ ಕಡೆ ಸೈಡ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಈ ಥರ ಚೇಂಜ್ ಮಾಡ್ಕೋಬೋದು. ಅದೇ ಥರ ನೀವು ಸ್ವಲ್ಪ ನನಗೆ ಸೊಟ್ಟಕ್ಕೆ ಸ್ಲ್ಯಾಂಟಾಗಿ ಬರಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಯು ಅನ್ನೋ ಥರ ಒಂದು ಶೇಪಲ್ಲಿ ಬರುತ್ತೆ. ಸೊ ಅದನ್ನು ನೀವು ಮಾಡಿಕೊಂಡ್ರೆ ಸೊ ಅಲ್ಲಿ ನಿಮಗೆ ಯು ಅನ್ನೋ ಥರ ಕಾಣಿಸ್ತಾ ಇದೆಯಾ ಸಿಂಬಲ್. ಸೊ ಅದನ್ನು ನೀವು ಟಿಲ್ಟ್ ಮಾಡ್ಕೋಬೋದು, ತಿರುಗಿಸ್ಕೋಬೋದು, ಯಾವ ಕಡೆ ಸೈಡಿಗೆ ಬೇಕೋ ಆ ಕಡೆ ಸೈಡಿಗೆ ತಿರುಗಿಸ್ಕೋಬೋದು. ಸೊ ಅದು ಡಿಪೆಂಡ್ ನಿಮ್ಮ ಒಂದು ಪ್ರೆಸೆಂಟೇಷನ್ ಹೇಗೆ ಕಾಣಿಸ್ಬೇಕು ಸ್ಲೈಡ್ ಅನ್ನೋದನ್ನು ನೀವು ಸೆಲೆಕ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಟಿಲ್ಟ್ ಬೇಕಾ ಇಲ್ಲ ಅಂತಂದರೆ ಸ್ಟ್ರೇಟಾಗಿದ್ದರೆ ಸಾಕಾಗುತ್ತಾ ಅಂತ ಡಿಸೈಡ್ ಮಾಡಿಕೊಂಡು ಮಾಡ್ಬೋದು. ಸೊ ಇದಾದಮೇಲೆ ಆವಾಗಲೇ ನಾನು ಹೇಳ್ತಾ ಇದ್ದೆ. ಸೊ ಇದಾದಮೇಲೆ ಇನ್ನೊಂದು ಸ್ಲೈಡ್ಗೂ ಅದೇ ಬೇಕು ಅಂತ ಹೇಳಿದ್ರೆ ಹೆಂಗೆ ಮಾಡ್ಬೋದು ಅಂದರೆ, ಸೊ ಇನ್ನೊಂದು ಸ್ಲೈಡ್ ಹಾಕೋಬೇಕಲ್ವಾ. ಸೊ ಅದಕ್ಕೆ ಮೂರು ಥರ ನೀವು ಮಾಡ್ಕೋಬೋದು. ಸೊ ನೀವು ಜಸ್ಟ್ ಆ ಸ್ಲೈಡ್ನ ಆ ಸ್ಲೈಡಲ್ಲಿ ಇದ್ಕೊಂಡು ಎಂಟರ್ ಅಂತ ಕ್ರಿಯೇಟ್ ಆದರೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸ್ಲೈಡ್ ಬರುತ್ತೆ. ಇಲ್ಲ ನೀವು ಇಲ್ಲಿ ಸ್ಲೈಡಲ್ಲಿ ನ್ಯೂ ಸ್ಲೈಡ್ ಅಂತ ಕೊಟ್ಟರೆ ಇನ್ನೊಂದು ಸ್ಲೈಡ್ ಬರುತ್ತೆ. ಇನ್ನೂ ಸಿಂಪಲ್ಲಾಗಿ ಇಲ್ಲಿ ಪ್ಲಸ್ ಕಾಣಿಸ್ತಾ ಇದೆಯಲ್ಲ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ, ನ್ಯೂ ಸ್ಲೈಡ್ ಮಾಡ್ಕೋಬೋದು, ಅದನ್ನು ಕ್ಲಿಕ್ ಮಾಡ್ಕೋಬೋದು. ಇಲ್ಲ ನೀವು ಕೀಬೋರ್ಡಲ್ಲಿ ಮಾಡ್ತೀರಾ ಅಂದರೆ ಕಂಟ್ರೋಲ್ ಎಮ್ ಅಂತ ಮಾಡಿದ್ರೆ ಇನ್ನೊಂದು ಸ್ಲೈಡ್ ಬರುತ್ತೆ. ಸೊ ಈ ಥರ ಎಲ್ಲ ಆಪ್ಷನ್ಸ್ ಇದೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ನೀವು ಅದನ್ನು ನೀವು ಇನ್ನೊಂದು ಸ್ಲೈಡ್ನ ತೊಗೋಬೇಕು ಅಂದಾಗ ಆ ಥರ ಯೂಸ್ ಮಾಡ್ಕೋಬೋದು. ಇಲ್ಲ ಸಿಂಪಲಾಗಿ ಎಂಟ್ರ್ ಮಾಡ್ಕೊಳ್ಳಿ, ಈಸಿ ಇರುತ್ತೆ. ಸೊ ಅದಾದಮೇಲೆ ನಾನು ಆವಾಗಲೇ ಹೇಳ್ದಂಗೆ ಇದನ್ನೇ ಇನ್ನೊಂದು ಕೆಳಗಡೆನೂ ಹಾಕಬೇಕು ಅಂದಾಗ ನಾನು ಏನು ಮಾಡ್ತೀನಿ, ಇಷ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಾ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ
ಕಂಟ್ರೋಲ್ ಸಿ ಕಾಪಿ. ಸೊ ಅದೇ ಥರ ನೀವು ಕೀಬೋರ್ಡಲ್ಲಿ ಮಾಡ್ಕೊಂಡ್ರೆ ಕಂಟ್ರೋಲ್ ಸಿ, ಇಲ್ಲ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅದು ಕಾಪಿ ಆಗಿದೆ. ಸೊ ಈ ಸ್ಲೈಡಿಗೆ ಬಂದು ನಾನು ಎಲ್ಲಿ ಬೇಕೋ ಅಲ್ಲಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಅದು ಅಲ್ಲಿಗೆ ಪೇಸ್ಟ್ ಆಗುತ್ತೆ. ಸೊ ನೀವು ಈ ಥರನಾದರೂ ಯೂಸ್ ಮಾಡ್ಕೊಳ್ಳಿ. ನಂಗೆ ಒಂದೇ ಹೆಡ್ಡಿಂಗ್ ನಂಗೆ ಎಲ್ಲ ಸ್ಲೈಡಲ್ಲೂ ಇರಬೇಕಂದಾಗಲೂ ಕೂಡ ನಾವು ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಕಂಟ್ರೋಲ್ ಮಾಡಿಕೊಂಡು ಬೇರೆ ಕಡೆ ಎಲ್ಲಿಗೆ ಬೇಕು ಎಲ್ಲ ಸ್ಲೈಡಲ್ಲೂ ನಂಗೆ ಅದೇ ಇಟ್ಕೋಬೇಕು ಅಂದಾಗ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಹೆಡ್ಡಿಂಗ್ ಅದೇ ಇರಬೇಕು ಎಲ್ಲ ಸ್ಲೈಡಲ್ಲಿ ಅಂದಾಗ. ಈ ಥರ ಪ್ರತಿ ಸತಿ ಎಲ್ಲ ಸ್ಲೈಡ್ಗೂ ಹೋಗಿ ಬರೆಯೋದಕ್ಕಿಂತ ಈ ಥರ ಕಂಟ್ರೋಲ್ ಸಿ ಅಥವಾ ಅಲ್ಲೇ ನೀವು ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಮೌಸ್ ಕ್ಲಿಕ್ಕಲ್ಲಿ ಮಾಡ್ತೀರಾ ಅಂದರೆ ಅದು ಕೂಡ ಮಾಡ್ಬೋದು. ಸೊ ಇದು ಟೆಕ್ಸ್ಟ್ನ ಆ್ಯಡ್ ಮಾಡೋದ್ರ ಬಗ್ಗೆ ನಾವು ಇವತ್ತು ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಾನು ನಿಮಗೆ ಇಮೇಜಸ್ ಮತ್ತು ವೀಡಿಯೋಸ್ ಎಲ್ಲ ಹೆಂಗೆ ಆ್ಯಡ್ ಮಾಡೋದು ಅಂತ ಬಗ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು ವೀಡಿಯೋ ನೋಡೋದಕ್ಕೆ.